ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಜಿ ಬಿ ಸಿಂಡ್ರೋಮ್ ಅಂತ, ಗುಲ್ಲನ್ ಬೇರಿಸ್ ಸಿಂಡ್ರೋಮ್ ಅಂತಲೂ ನಾವು ಈ ರೋಗಕ್ಕೆ ಹೇಳ್ತೀವಿ ಸ್ನೇಹಿತರೆ. ಈ ಗುಲ್ಲನ್ ಬೇರಿ ಸಿಂಡ್ರೋಮ್ನ ಲಕ್ಷಣಗಳೇನು, ಕಾರಣಗಳೇನು, ಮತ್ತು ಈ ಜಿ ಬಿ ಸಿಂಡ್ರೋಮ್ ಏನಾರು ಆಯಿತು ಅಂತ ಹೇಳಿದರೆ ಅದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಏನು ಔಷಧಿಗಳಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಗುಲ್ಲನ್ ಬೇರಿ ಸಿಂಡ್ರೋಮ್, ಈ ಗುಲ್ಲನ್ ಬೇರಿ ಸಿಂಡ್ರೋಮಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ, ರೋಗ ಪ್ರತಿರೋಧಕ ಶಕ್ತಿ ಅಂತ ಹೇಳಿದರೆ ಇಮ್ಯುನಿಟಿ ಸಿಸ್ಟಮ್, ಈ ಇಮ್ಯುನಿಟಿ ಸಿಸ್ಟಮ್ ನಮ್ಮ ನರಮಂಡಲಗಳಿಗೆ ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡಲಿಕ್ಕೆ ಪ್ರಚೋದನೆ ಆಗಿರುತ್ತೆ ಸ್ನೇಹಿತರೆ ಅಂತ ಹೇಳಿದರೆ, ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಕೆಲಸ ಮಾಡಲಿಕ್ಕೆ ಶುರು ಮಾಡಿರುತ್ತೆ ಈ ಗುಲ್ಲನ್ ಬೇರಿಸ್ ಸಿಂಡ್ರೋಮಲ್ಲಿ. ಸೊ ಇದಕ್ಕೆ ಆಟೋ ಇಮ್ಯೂನ್ ಸಿಂಡ್ರೋಮ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಈ ಆಟೋ ಇಮ್ಯುನಿಟಿ ರೋಗಗಳ ಒಂದು ಪೂರ್ತಿಯಾದ ಗುಣಧರ್ಮಗಳೇ ಈ ಥರ ಇರುತ್ತೆ. ಸೊ ಇದಕ್ಕೆ ಮುಖ್ಯವಾದ ಕಾರಣಗಳೇನು ಅಂತ ಹೇಳಿದರೆ, ಯಾವುದೇ ತರಹದ ಬ್ಯಾಕ್ಟೀರಿಯಲ್ ಮತ್ತು ವೈರಲ್ ಇನ್ಫೆಕ್ಷನ್ಗಳು ಆದ ಮೇಲೆ ಈ ಒಂದು ಗುಲ್ಲನ್ ಬೇರಿ ಸಿಂಡ್ರೋಮ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಕಂಡುಬರುತ್ತೆ ಸ್ನೇಹಿತರೆ. ಇದು ಮುಖ್ಯವಾದ ಒಂದು ಕಾರಣ ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಗುಲ್ಲನ್ ಬೇರಿ ಸಿಂಡ್ರೋಮಲ್ಲಿ ಅಂತ ಹೇಳಿದರೆ, ಯಾವುದೇ ತರಹದ ವ್ಯಾಕ್ಸಿನೇಷನ್ ಹಾಕಿದ ಮೇಲೂ ಸಹಿತ ಈ ಗುಲ್ಲನ್ ಬೇರಿ ಸಿಂಡ್ರೋಮ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಈ ಎರಡೂ ಕಾರಣಗಳು ಮುಖ್ಯವಾಗಿ ಕಂಡುಬಂದಿದೆ ಈ ಗುಲ್ಲನ್ ಬೇರಿ ಸಿಂಡ್ರೋಮಲ್ಲಿ. ಆದರೆ ಈ ಗುಲ್ಲನ್ ಬೇರಿ ಸಿಂಡ್ರೋಮ್ಗೆ ಇವೆರಡೇ ಕಾರಣಗಳಂತಲ್ಲ, ಅದು ತನ್ನಷ್ಟಕ್ಕೆ ತಾನೇನು ಉತ್ಪತ್ತಿ ಆಗುವಂಥ ಸಾಧ್ಯತೆಗಳು ಇದೆ ಅಂತಲೂ ತಿಳಿದುಬಂದಿದೆ ಸ್ನೇಹಿತರೆ. ಅದಕ್ಕೆ ಮುಖ್ಯವಾದ ಕಾರಣಗಳು ಇದಿಷ್ಟಾಯಿತು ಅಂತ ಹೇಳಿದರೆ, ಗುಲ್ಲನ್ ಬೇರಿ ಸಿಂಡ್ರೋಮಲ್ಲಿ ಆಗುವಂತಹ ಲಕ್ಷಣಗಳು ಏನೇನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಮಸ್ಕ್ಯುಲರ್ ವೀಕ್ನೆಸ್ ಅಂತಲೂ ನಾವು ಹೇಳ್ತೀವಿ, ಮಾಂಸಖಂಡಗಳ ಒಂದು ನ್ಯೂನತೆ ಅಥವಾ ಕಾರ್ಯಶಕ್ತಿ ಕಡಿಮೆ ಆಗುವುದಕ್ಕೆ ಮಸ್ಕ್ಯುಲರ್ ವೀಕ್ನೆಸ್ ಅಂತಲೂ ನಾವು ಹೇಳ್ತೀವಿ. ಈ ಒಂದು ಲಕ್ಷಣ ಏನಾರು ಇತ್ತು ಅಂತ ಹೇಳಿದರೆ ಗುಲ್ಲನ್ ಬೇರಿ ಸಿಂಡ್ರೋಮ್ ಇದೆಯಾ ಅಂತ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನೊಂದು ಬಹಳ ಮುಖ್ಯವಾದ ಲಕ್ಷಣ ಅಂತ ಹೇಳಿದರೆ, ಅಬ್ನಾರ್ಮಲ್ ವಾಕಿಂಗ್ ಇನ್ಕೋಆರ್ಡಿನೇಷನ್ ಆಫ್ ಮಸಲ್ಸ್ ಅಂತಲೂ ನಾವು ಹೇಳ್ತೀವಿ. ಅಂತ ಹೇಳಿದರೆ ನಡೆದಾಡುವಾಗ ಈ ನಮ್ಮ ಮಾಂಸಖಂಡಗಳು ಸರಿಯಾಗಿ ನಮಗೆ ಸಹಕಾರ ನೀಡದೇ ಇತ್ತಂದ್ರೂ ಸಹಿತ ಈ ಒಂದು ಲಕ್ಷಣವನ್ನು ಗುಲ್ಲನ್ ಬೇರಿ ಸಿಂಡ್ರೋಮಲ್ಲಿ ಕಾಣುವಂಥ ಸಾಧ್ಯತೆ ಇದ್ದೇ ಇರುತ್ತೆ ಸ್ನೇಹಿತರೆ. ಮಸ್ಕ್ಯುಲರ್ ಇನ್ಕೋಆರ್ಡಿನೇಷನ್ ವೆನ್ ವಾಕಿಂಗ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಇದು ಒಂದು ಬಹಳ ಮುಖ್ಯವಾದ ಇನ್ನೊಂದು ಬಹಳ ಮುಖ್ಯವಾದ ಲಕ್ಷಣ ಅಬ್ನಾರ್ಮಲ್ ಹಾರ್ಟ್ ರೇಟ್. ನಮ್ಮ ಹೃದಯದ ಬಡಿತ ವೇಗವಾಗುತ್ತೆ ಅಥವಾ ನಮ್ಮ ಹೃದಯದ ಬಡಿತ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಒಂದು ಬಹಳ ಮುಖ್ಯವಾದ ಒಂದು ಲಕ್ಷಣ ಗುಲ್ಲನ್ ಬೇರಿ ಸಿಂಡ್ರೋಮಲ್ಲಿ. ಇನ್ನೊಂದು ಬಹಳ ಮುಖ್ಯವಾದ ಲಕ್ಷಣ ಅಂತ ಹೇಳಿದರೆ, ಡಿಫಿಕಲ್ಟಿ ಇನ್ ಲಿಫ್ಟಿಂಗ್ ದ ಫುಟ್ ಅಂತ ಹೇಳಿದರೆ, ನಮ್ಮ ಕಾಲುಗಳನ್ನು ಎತ್ತಿ ಇಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗೆ ಡಿಫಿಕಲ್ಟಿ ಇನ್ ಲಿಫ್ಟಿಂಗ್ ದ ಫುಟ್ ಅಂತಲೂ ನಾವು ಹೇಳ್ತೀವಿ. ಈ ಒಂದು ಲಕ್ಷಣ ಈ ಗುಲ್ಲನ್ ಬೇರಿ ಸಿಂಡ್ರೋಮಲ್ಲಿ ಬಹಳ ಮುಖ್ಯವಾಗಿ ಕಂಡುಬರುತ್ತೆ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಲಕ್ಷಣ ಗುಲ್ಲನ್ ಬೇರಿ ಸಿಂಡ್ರೋಮಲ್ಲಿ ಅಂತ ಹೇಳಿದರೆ, ನಾವು ಮಾತಾಡುವಾಗ ಅಡೆತಡೆಗಳು ಉಂಟಾಗುವುದು ಮತ್ತು ನಾವು ಆಹಾರವನ್ನು ಸೇವಿಸುವಾಗ ಅಡೆತಡೆಗಳು ಉಂಟಾಗುವುದು, ಈ ಒಂದು ಲಕ್ಷಣಗಳೇನಿತ್ತಂದ್ರೂ ಸಹಿತ ಗುಲ್ಲನ್ ಬೇರಿ ಸಿಂಡ್ರೋಮ್ನ ಒಂದು ಲಕ್ಷಣವಾಗುತ್ತೆ. ಇನ್ನೂ ಒಂದು ಬಹಳ ಮುಖ್ಯವಾದ ಲಕ್ಷಣ ಗುಲ್ಲನ್ ಬೇರಿ ಸಿಂಡ್ರೋಮಲ್ಲಿ ಅಂತ ಹೇಳಿದರೆ, ನಮ್ಮ ಶರೀರದಲ್ಲಿ ವಿಚಿತ್ರವಾದ ಒಂದು ಚುಚ್ಚಿದಂತಹ ಒಂದು ನೋವುಗಳು ಕಂಡುಬರುವುದು ಸರ್ವೇ ಸಾಮಾನ್ಯ ಸ್ನೇಹಿತರಿಗೆ. ಅನ್ಕಂಫರ್ಟೇಬಲ್ ಟಿಂಗ್ಲಿಂಗ್ ಆಲ್ ಓವರ್ ಬಾಡಿ ಅಂತಲೂ ನಾವು ಹೇಳ್ತೀವಿ. ಈ ಒಂದು ಲಕ್ಷಣ ಇತ್ತಂದ್ರೂ ಸಹಿತ ಗುಲ್ಲನ್ ಬೇರಿ ಸಿಂಡ್ರೋಮ್ ಇದೆಯಾ ಅಂತ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇದಿಷ್ಟು ಲಕ್ಷಣಗಳಾಯಿತು ಅಂತ ಹೇಳಿದರೆ, ಈ ಗುಲ್ಲನ್ ಬೇರಿ ಸಿಂಡ್ರೋಮ್ನ ವಿಧಗಳು ಒಂಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ. ಇದರಲ್ಲಿ ಮೂರು ವಿಧಗಳು ಸರ್ವೇಸಾಮಾನ್ಯವಾಗಿ ಕಂಡುಬರುತ್ತೆ ಸ್ನೇಹಿತರೆ. ಇದು ನಮ್ಮ ಭಾರತದಲ್ಲಿ ಕಂಡುಬರುವಂಥ ವಿಧ ಯಾವುದು ಅಂತ ಹೇಳಿದರೆ, MFS ಅಂತಲೂ ನಾವು ಹೇಳ್ತೀವಿ, ಮಿಲ್ಲರ್ಸ್ ಫಿಶರ್ಸ್ ಸಿಂಡ್ರೋಮ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಮಿಲ್ಲರ್ಸ್ ಫಿಶರ್ಸ್ ಸಿಂಡ್ರೋಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ದೃಷ್ಟಿಯ ಒಂದು ತೀಕ್ಷ್ಣತೆ ಮತ್ತು ದೃಷ್ಟಿಯ ಒಂದು ಅಡೆತಡೆಗಳು ಉಂಟಾಗಿ ನಮ್ಮ ನರಮಂಡಲಗಳ ಮೇಲೆ ಅದರ ಒಂದು ಪ್ರಭಾವ ಬೀರಿ
ನಮ್ಮ ಕಾಲುಗಳು ಮತ್ತು ಕೈಯುಗಳ ಚಲನವಲನೆಯನ್ನು ಪೂರ್ತಿಯಾಗಿ ಸ್ಥಗಿತಗೊಳಿಸುವಂತಹ ಒಂದು ಸಿಂಡ್ರೋಮ್ಗೆ MFS ಸಿಂಡ್ರೋಮ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಸಿಂಡ್ರೋಮ್ ಗುಲ್ಲನ್ಬೇರಿ ಸಿಂಡ್ರೋಮ್ನ ಒಂದು ವಿಧ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ಇನ್ನೂ ಎರಡು ವಿಧ ಇದೆ, ಅದು ಅಮೇರಿಕಾದಲ್ಲಿ ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಗುಲ್ಲನ್ಬೇರಿ ಸಿಂಡ್ರೋಮ್ ನಾವು ಈಗ ರೀಸೆಂಟಾಗಿ ಕೊರೋನಾ ವೈರಸ್ನ ನೋಡಿದ್ವಿ. ಕೊರೋನಾ ವೈರಸ್ ಆದಮೇಲೂ ಸಹಿತ ಈ ಗುಲ್ಲನ್ಬೇರಿ ಸಿಂಡ್ರೋಮ್ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಜನರಲ್ಲಿ ಕಂಡುಬಂದಿದೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ಯಾವುದೇ ತರಹದ ವೈರಲ್ ಡಿಸೀಸ್, ಯಾವುದೇ ತರಹದ ಬ್ಯಾಕ್ಟೀರಿಯಲ್ ಡಿಸೀಸ್ ಆದ ಮೇಲೆ ನಮ್ಮ ದೇಹದ ರೋಗ ಪ್ರತಿರೋಧಕ ಶಕ್ತಿ ಏನು ಮಾಡುತ್ತೆ ಅಂತ ಹೇಳಿದರೆ ನಮ್ಮ ನರಮಂಡಲಗಳ ಒಂದು ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡುವುದೇ ಈ ಗುಲ್ಲನ್ಬೇರಿ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಯಾವುದೇ ತರಹದ ವೈರಲ್ ಡಿಸೀಸಸ್ ಅಂತ ಹೇಳಿದ್ರೆ ಫ್ಲೂ ಇರಬಹುದು, ಗಂಟಲು ನೋವು, ಹೊಟ್ಟೆ ನೋವು ಮತ್ತು ಯಾವುದೇ ತರಹದ ನೋವುಗಳು ಮತ್ತು ಜ್ವರಗಳು ಆದ ಮೇಲೆ ಬರತಕ್ಕಂಥ ಒಂದಿಷ್ಟು ನರಮಂಡಲಗಳ ಲಕ್ಷಣಗಳನ್ನು ನಾವು ಗುಲ್ಲನ್ಬೇರಿ ಸಿಂಡ್ರೋಮಲ್ಲಿ ನಾವು ಸೇರಿಸ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಗುಲ್ಲನ್ಬೇರಿ ಸಿಂಡ್ರೋಮ್ನ ಒಂದು ಲಕ್ಷಣಗಳು, ಕಾರಣಗಳು, ವಿಧಗಳು ಇಷ್ಟಾಯಿತು ಅಂತ ಹೇಳಿದರೆ ನಮ್ಮ ಹೋಮಿಯೋಪತಿಯ ಒಂದು ದೃಷ್ಟಿಕೋನ ಗುಲ್ಲನ್ಬೇರಿ ಸಿಂಡ್ರೋಮಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ನಮ್ಮ ಹೋಮಿಯೋಪತಿಯಲ್ಲಿ ಯಾವುದೇ ತರಹದ ರೋಗಗಳನ್ನು ಪೂರ್ತಿಯಾಗಿ ವಿಶ್ಲೇಷಿಸಿ ಈ ರೋಗದ ಲಕ್ಷಣಗಳು ಮತ್ತು ಅದರ ಮಾನಸಿಕ, ದೈಹಿಕ ಮತ್ತು ಆಧ್ಯಾತ್ಮಿಕ ಲಕ್ಷಣಗಳನ್ನು ಪೂರ್ತಿಯಾಗಿ ಕಲೆಹಾಕಿ ಈ ರೋಗಗ್ರಸ್ತ ಸ್ಥಿತಿ ನಮ್ಮ ರೋಗಿಯಲ್ಲಿ ಯಾವ ತರಹ ಅದು ಶಕ್ತಿಹೀನತೆಯನ್ನು ಮಾಡ್ತಾ ಇದೆ ಅನ್ನೋದನ್ನು ಸರಿಯಾಗಿ ಪತ್ತೆ ಹಚ್ಚಿ ಆ ಒಂದು ಲಕ್ಷಣಗಳಿಗೆ, ಆ ಒಂದು ರೋಗಕ್ಕೆ, ಆ ಒಂದು ರೋಗಿಗೆ ನಾವು ಔಷಧಗಳನ್ನು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಈ ಒಂದು ಗುಲ್ಲನ್ಬೇರಿ ಸಿಂಡ್ರೋಮ್ ಗುಣವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ನಮಗೆ ಇಚ್ಛಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಗುಲ್ಲನ್ಬೇರಿ ಸಿಂಡ್ರೋಮ್ ನೀವೇನಾದ್ರು ಕಂಡುಬಂದಿದ್ದೇ ಆಯಿತು ಅಂತ ಹೇಳಿದ್ರೆ ಹೋಮಿಯೋಪತಿ ಔಷಧಿಗಳನ್ನು ನೀವು ಸರಿಯಾಗಿ ತೆಗೆದುಕೊಂಡಿದ್ದೇ ಆಯಿತು, ಒಳ್ಳೆಯ ಒಂದು ವೈದ್ಯರ ಸಲಹೆ ಇಲ್ಲ ಅಂತ ಹೇಳಿದರೆ ಈ ಗುಲ್ಲನ್ಬೇರಿ ಸಿಂಡ್ರೋಮ್ ಪೂರ್ತಿಯಾಗಿ ಗುಣವಾಗುವಂಥ ಸಾಧ್ಯತೆ ಇದ್ದೇ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದು ಬಹಳ ವಿಚಿತ್ರವಾದ ಒಂದು ಅಂಶ ಈ ಗುಲ್ಲನ್ಬೇರಿ ಸಿಂಡ್ರೋಮಲ್ಲಿ ಅಂತ ಹೇಳಿದರೆ ಇದು ಸೆಲ್ಫ್ ರಿಸಾಲ್ವಿಂಗ್ ಅಂತ ಹೇಳಿದರೆ ತನ್ನಷ್ಟಕ್ಕೆ ತಾನೇ ಹುಷಾರಾಗುವಂತಹ ಒಂದು ರೋಗ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ಗುಲ್ಲನ್ಬೇರಿ ಸಿಂಡ್ರೋಮ್ನ ಬಗ್ಗೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.